ಹಲೋ, ಎಲ್ಲರಿಗೂ ನಮಸ್ತೆ. ಮಹಾಶಿವರಾತ್ರಿಯ ಶುಭಾಶಯಗಳನ್ನು ನಿಮಗೆಲ್ಲ ಕೋರ್ತಾ ಇದ್ದೇನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಮಹಾಶಿವರಾತ್ರಿಯನ್ನು ನಾವು 2-3 ದಿನಗಳ ಕಾಲ ಶಿವನ ಆರಾಧನೆಯ ಮೂಲಕ ಜಪ ತಪಗಳನ್ನು ಮಾಡಿಕೊಂಡು ಶಿವ ಜ್ಞಾನವನ್ನು ಮಾಡಿಕೊಂಡು ಇರುವಂಥದ್ದು. ಆದರೆ ಇಲ್ಲಿ ವಿಶೇಷವಾಗಿ ನಮ್ಮ ಈ ಕೊಯ್ಯೂರು ಗ್ರಾಮದ ಮಲೆಬೆಟ್ಟಿನಲ್ಲಿ ಕೆಲವು ಕಿರಾತಕರು ತುಂಬ ಒಳ್ಳೆಯ ರೀತಿಯಲ್ಲಿ ಆಚರಿಸಿದ್ದಾರೆ. ಹೇಗಂದರೆ ಇದ್ದ ಕೃಷಿಗಳನ್ನೆಲ್ಲ ನಾಶ ಮಾಡಿ ಇಲ್ಲಿ ನೋಡಿ ಮರಗೆಣಸಿನ ಬುಡ ಎಲ್ಲ ತೆಗೆದು ಅದ ಮರಗೆಣಸನ್ನೆಲ್ಲ ಮನೆಗೆ ಕೊಂಡೋಗಿದ್ದಾರೆ. ಮತ್ತು ಅಲ್ಲಿ ನೋಡಿ ಇದ್ದ ತರಕಾರಿ ಕೃಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಹಂದಿಗಳು ಬಂದು ತಗೊಂಡೋಗಿರ್ಬೋದು ಅಂತ ನಮ್ಮ ನಂಬಿಕೆ. ಆದರೆ ಏನು, ಹಂದಿಗಳಲ್ಲ, ಇದು 2-3 ಜನರ ಕೈಚಲಕ. ರಾತ್ರಿ 11 ಗಂಟೆಯಿಂದ 1.5 ಗಂಟೆಯೊಳಗೆ ನಡೆದಂಥದ್ದು. ಇದನ್ನು ನಾವು ಇದು 1-1.5 ಗಂಟೆಗೆ ಬಂದು ಈ ಪ್ಲಾಟಲ್ಲಿ ನಾವು ನೋಡಿದ್ದೇವೆ. ರಾತ್ರಿ ಎಲ್ಲ ಅಲ್ಲಲ್ಲಿ ಕಾಲಿನ ಹೆಜ್ಜೆಗಳಿವೆ, ಹೆಜ್ಜೆಗಳ ಗುರುತುಗಳಿವೆ. ಹಾಗೆಯೇ ನಮ್ಮದು ಇಲ್ಲೊಂದು, ಇದು ಉದ್ಯೋಗ ಖಾತ್ರಿಯಲ್ಲಿ ರಚಿಸಿದಂಥ ಕೃಷಿ ತೋಟ. ಇಲ್ಲಿ ನೋಡಿ ಒಂದು ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿಯವರ ಉದ್ಯೋಗ ಖಾತರಿ ಯೋಜನೆಯಿಂದ ಅಳವಡಿಸಿದಂಥ ಕೃಷಿ ತೋಟ ನೋಡಿ. ಇದನ್ನು ಮಗುಚ್ಚಿ ಹಾಕಿದ್ದು, ಇದನ್ನು ಕಟ್ ಮಾಡಿ ಬಿಡಬೇಕು ಅಂತಲೇ ಏನು. ಹಾಗೆ ಹಂದಿಗಳು ಬರದ ಹಾಗೆ ನಾವು ಅಲ್ಲಲ್ಲಿ ಪೆರ್ಚಿ ಅಂತ ಹೇಳ್ತಾರೆ ತುಳಲ್ಲಿ, ಅದನ್ನು ಇಟ್ಟಿದ್ದೇವೆ. ಅದನ್ನು ಕೂಡ ಎಲ್ಲ ಓರೆ ಓರೆ ಓರೆಯಾಗಿ ಮಾಡಿಟ್ಟಿದ್ದಾರೆ ನೋಡಿ. ಕೃಷಿ ನೋಡಿ, ಇಂತಹ ಹೀಗೆ ಕೃಷಿ ತಾಕುಗಳನ್ನು ಹಾಳು ಮಾಡೋದಕ್ಕಿಂತ ಮನುಷ್ಯರು ಸುಮ್ಮನೆ ಮನೆಯಲ್ಲಿ ಕೂತು ನಿದ್ದೆ ಮಾಡ್ಬೋದತ್ತಲ್ಲ. ಇಲ್ಲ, ಇಂಥದನ್ನೆಲ್ಲ ಹಾಳು ಮಾಡೋ ಬದಲು ಅವರು ಶಿವಜಾಗರಣೆಯನ್ನು ಈ ರೀತಿ ಆಚರಿಸೋ ಬದಲು ನೋಡಿ, ಹೆಜ್ಜೆಗಳ ಗುರುತುಗಳು ಕೂಡ ಇವೆ ಇಲ್ಲಿ ನೋಡಿ. ನೋಡಿ ನೋಡಿ, 2-3 ಜನ ಒಮ್ಮೆಗೆ ಅದನ್ನು ಎಳೆದು ಅಲ್ಲೇ ಕಟ್ ಮಾಡಿದ್ದು. ಸ್ಪ್ರಿಂಕ್ಲರ್ಗಳಿಲ್ಲ, ತೋಟದ ಸ್ಪ್ರಿಂಕ್ಲರ್ಗಳಿಲ್ಲ. ಇದು ಯಾವನೇ ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ ಇಷ್ಟೆಲ್ಲ ಕೃಷಿ ಆಗಲಿಕ್ಕೆ ಅಂತ ನೋಡಿ. ಆದರೆ ಇದನ್ನು ಬೇಕಾಬಿಟ್ಟು ಹಾಳು ಮಾಡ್ತಾರಲ್ಲ ಈ ಕಿರಾತಕರು, ಇವರಿಗೆ ಶಿವ ಅಲ್ಲ ಅಲ್ಲಿ ಸ್ಮಶಾನದಲ್ಲಿ ಕೂಡ ಇವರಿಗೆ ನೆಮ್ಮದಿ ಕೊಡಲಿಕ್ಕಿಲ್ಲ ನೋಡಿ. ಎಷ್ಟೆಲ್ಲ ಅನ್ಯಾಯ ಮಾಡ್ತಿದ್ದಾರೆ. ಇದು ನಾವು ಆಚರಣೆ ಮಾಡುವಂತಹ ಸಂಪ್ರದಾಯ. ಹಾಗಿದ್ರೆ ನಮ್ಮ ಹಿಂದೂ ಧರ್ಮವನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು? ಧರ್ಮದ ಆಚರಣೆಯ ವಿಚಾರದಲ್ಲಿ ನಾವು ಇದನ್ನೆಲ್ಲ ಹಾಳು ಮಾಡಿಕೊಂಡು ಬಂದು ರೈತರಿಗೆ ಅನ್ಯಾಯ ಮಾಡುವಂಥದ್ದು, ಅವರ ಕೃಷಿ ತಾಕುಗಳನ್ನು ಹಾಳು ಮಾಡುವಂಥದ್ದು, ಅವರ ಹೊಟ್ಟೆಗೆ ಹೊಡೆಯುವಂಥದ್ದು, ಇಂತೆಲ್ಲ ಕೆಲಸ ಮಾಡಬಾರದು. ದಯವಿಟ್ಟು ತಮ್ಮಲ್ಲಿ ವಿನಂತಿ, ಯಾರೇ ಆಗಿರಲಿ ಇಂಥ ಕೆಲಸಗಳನ್ನು ನಾವು ಮಾಡಿಕೊಳ್ಬಾರ್ದು. ಹಾಗೆ ಏನೇ ಇದ್ದರೂ ಕೂಡ ಶಿವನ ಆರಾಧನೆ ಅಂತ ಕೆಲಸದಲ್ಲಿ ಶಿವ ಆರಾಧನೆಯೇ ಮಾಡಬೇಕು. ಬದಲಿ ನಾವು ಇದ್ದ ಪದ್ದಲ್ಲ ಕೃಷಿಗಳನ್ನು ಹಾಳು ಮಾಡಿಕೊಂಡು ಬಡವರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಮಾಡಬಾರ್ದು. ಪ್ರಿಯ ಬಂಧುಗಳೇ, ತಮ್ಮಲ್ಲಿ ವಿನಂತಿ. ಇನ್ನೂ 2 ದಿನದ ಜಾಗರಣ ಕಾರ್ಯಕ್ರಮ ಇದೆ ನೋಡಿ. ಇಲ್ಲಿ ತೊಂಡೆ ಬೀಳಿದೆ, ಎಲ್ಲ ತೊಂಡೆಕಾಯಿಗಳನ್ನು ಕೊಯ್ದಿದ್ದಾರೆ, ತಿನ್ನಲಿ ಪರವಾಗಿಲ್ಲ, ಹೊಟ್ಟೆಗೆ ತಿನ್ನಲಿ. ಆದರೆ ಇದ್ದ ಕೃಷಿಗಳನ್ನು ಹಾಳು ಮಾಡುವಂಥದ್ದು, ಹಾಗೆಯೇ ಇಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಕದಿಯುವಂಥದ್ದು ಇದೆಲ್ಲ ಮಾಡಬಾರ್ದು. ಇದು ಮಾಡೋದು ಒಳ್ಳೆಯದಲ್ಲ. ಇದಕ್ಕೆ ಒಳ್ಳೆಯ ದೇವರ ಹತ್ತಿರವೇ ನಾವು ಮೊರೆ ಇಡ್ತೇವೆ, ಬಿಟ್ಟರೆ ಇದಕ್ಕೇನು ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಇದೆಲ್ಲ ನಾವು ಮಾಡೋದಿಲ್ಲ. ಒಳ್ಳೆಯ ಜಾಗಕ್ಕೆ ನಾವು ದೇವರ ಮೇಲೆ ಇಡ್ತೇವೆ. ಪಾಪಿಗಳಾದಷ್ಟು ಬೇಗ ಇದಕ್ಕೆ ಅವರಿಗೆ ಶಿಕ್ಷೆ ಆಗಬೇಕು ಏನಾದರೂ.